ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಇನ್ಸಿಡೆಂಟ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಇನ್ಸಿಡೆಂಟಿಂದ ನಿಮಗೆ ನೆಕ್ಸ್ಟ್ ಆಗೋ ಪ್ರಾಬ್ಲಮ್ನ ನೀವು ಪ್ರಿವೆಂಟ್ ಮಾಡ್ಬೋದು. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಏನು ಅಂತಂದರೆ, ಯೂಟ್ಯೂಬ್ನಲ್ಲಿ ಭಾಳಷ್ಟು ವರ್ಕ್ ಇರುತ್ತೆ. ಫಸ್ಟ್ ಪೇಮೆಂಟ್ ತೊಗೊಳ್ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ತೊಗೊಳೋದು ಅಂತಂದರೆ ಒಂದು ಎರಡು ಪಾರ್ಟ್ ಥರ ಇರುತ್ತೆ. ಫಸ್ಟ್ ಪಾರ್ಟ್ ಏನು ಅಂತಂದರೆ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು, ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು. ಇದು ಭಾಳ ಕಷ್ಟದ ವಿಷಯ ಆಗಿರುತ್ತೆ. ಭಾಳ ವರ್ಕ್ ಹಾರ್ಡ್ ಮಾಡಬೇಕಾಗುತ್ತೆ. ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಕಂಟೆಂಟ್ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂತಂದರೆ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದಾದಮೇಲೆ ಇನ್ನು ಸೆಕೆಂಡ್ ಪಾರ್ಟ್ ಏನಿರುತ್ತೆ, ಅದು ಕೂಡ ಈಸಿ ಇರುತ್ತೆ, ಆದರೆ ಭಾಳ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ಒಂದೊಂದು ಅಕ್ಷರನೂ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ಏನಾದರೂ ಸ್ವಲ್ಪ ಮಿಸ್ ಆಯಿತು ಅಂತಂದರೆ ನಿಮ್ಮ ಚಾನಲ್ ಆ್ಯಡ್ಸ್ ಬರೋದು ಸ್ಟಾಪ್ ಆಗುತ್ತೆ, ಅರ್ನಿಂಗ್ ಸ್ಟಾಪ್ ಆಗುತ್ತೆ, ಮತ್ತು ನೀವು ಪ್ರಾಬ್ಲಮಲ್ಲಿ ಸಿಕ್ಕಾಕೋತೀರ, ಮತ್ತು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಿಮಗೆ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ನಿಮಗೆ ಈ ಥರ ಏನಾದರೂ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಂದರೆ ಮುಂದೇನೆ ಪ್ರಿವೆಂಟ್ ಮಾಡ್ಬೋದು. ನನ್ನ ಚಾನಲಲ್ಲಿ ವೀಡಿಯೋಸ್ ಇರುತ್ತೆ, ಅವನ್ನೆಲ್ಲ ನೀವು ನೋಡಿಕೊಂಡು ನೀವು ಏನೇನು ಮಾಡ್ತಾ ಇರ್ತೀರ ವರ್ಕು ಅದನ್ನು ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಒಂದು ವೇಳೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ನಲ್ಲಿ ಮೊಬೈಲ್ ನಂಬರ್ ಕೂಡ ನಿಮಗೆ ಕೊಟ್ಟಿದ್ದೀನಿ ಆಲ್ಮೋಸ್ಟ್. ಅದರಿಂದ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅದರಲ್ಲೂ ಕೂಡ ನೀವು ಕೇಳ್ಬೋದು. ನಿಮಗೆ ನಾನು ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡಿ ಕೊಡ್ತೀನಿ. ಈಗ ಸಜೆಷನ್ ಏನು ಅಂತಂದರೆ, ಇನ್ಸಿಡೆಂಟ್ ಏನಾಗಿದೆ ಅಂತಂದರೆ, ನಾನು ಭಾಳಷ್ಟು ಚಾನಲ್ಸ್ನ ಹ್ಯಾಂಡಲ್ ಮಾಡ್ತೀನಿ, ನಿಮ್ಗೆ ಗೊತ್ತೇ ಇದೆ. ಅಂದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡಿಕೊಡ್ತೀನಿ, ಅಥವಾ ಅವ್ರ ಚಾನಲ್ ಮಾನಿಟೈಸೇಷನ್ ಟೈಮ್ಗೆ ಬಂದಿರುತ್ತೆ, ಮಾನಿಟೈಸೇಷನ್ ಮಾಡಿ ಅವ್ರ ಚಾನಲ್ ಫಸ್ಟ್ ಪೇಮೆಂಟ್ ಬರೋವರೆಗೂ ಏನೇನು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ನ ಹ್ಯಾಂಡಲ್ ಮಾಡಿಕೊಡಿ, ಆ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಕೊಡಿ ಅಂದರೆ ನಾನು ಆ ಒಂದು ಚಾರ್ಜ್ ತೊಗೊಂಡು ಆ ಪ್ರೊಸೆಸ್ ಎಲ್ಲನ ಕಂಪ್ಲೀಟ್ ಮಾಡಿ ಫಸ್ಟ್ ಪೇಮೆಂಟ್ ಆಗೋವರೆಗೂ ಎಲ್ಲನೂ ಮಾಡಿ ಅವ್ರಿಗೆ ಅವ್ರ ಚಾನಲ್ ರಿಟರ್ನ್ ಮಾಡ್ತೀನಿ. ಇಷ್ಟು ಪ್ರೊಸೆಸ್ ಮಾಡೋದಕ್ಕೆ ನಾನು ಏನು ಚಾರ್ಜ್ ಇರುತ್ತೆ ಅದನ್ನು ತೊಗೊಳ್ತೀನಿ. ನಿಮಗೂ ಕೂಡ ಇದೇ ರೀತಿ ಏನಾದರೂ ಬೇಕಾಗಿತ್ತು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಬ್ಬೊಬ್ಬರು ದುಡ್ಡು ಯಾಕೆ ಕೊಡೋದು, ನಾನೇ ಮಾಡ್ತೀನಿ ಅಂತೇಳಿ ಮಾಡ್ಕೋತಾರೆ, ಮಾಡ್ಕೊಳ್ಳಿ. ಅದರ ಪ್ರಾಬ್ಲಮ್ ಮಾಡ್ಕೋಬೇಡಿ ಅಂತೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ಕೋತೀನಿ. ಯಾಕಂದರೆ ಈ ಪ್ರೊಸೆಸ್ ಏನಿದೆ ಅಂದರೆ, ನೀವು 1 ವರ್ಷ 2 ವರ್ಷ ನೀವು ಯೂಟ್ಯೂಬಲ್ಲಿ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿರ್ತೀರ, ಲಾಸ್ಟ್ ಮೂಮೆಂಟ್ಗೆ ನಿಮಗೆ ಗೊತ್ತಿಲ್ಲದೇ ಏನೋ ಮಾಡೋಕ್ಕೆ ಹೋಗಿ ಏನೋ ಆಯಿತು ಅಂತಂದರೆ ನಿಮ್ಮ ಚಾನಲಲ್ಲಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅರ್ನಿಂಗ್ಸ್ ಆಗಲ್ಲ, ದುಡ್ಡು ಬರಲ್ಲ, ನೀವು ಹಿಂದೆ ಮಾಡಿದಲ್ಲ ಎಫರ್ಟ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಬೇಜಾರಾಗಿ ಯೂಟ್ಯೂಬ್ಗೆ ಬಿಟ್ಟು ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವೇ ಮಾಡ್ಕೋತಿದ್ರೆ ಮಾಡ್ಕೊಳ್ಳಿ, ಬೇಡ ಅಂತಿರಲ್ಲ. ಆದರೆ ಕರೆಕ್ಟಾಗಿ ಮಾಡಿ, ನಾವು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ನೋಡಿಕೊಂಡು ಮಾಡ್ಬೋದು. ಅಥವಾ ನಿಮಗೆ ಬೇಡ, ಇದೆಲ್ಲ ರಿಸ್ಕ್ ಬೇಡ, ನೀವೇ ಮಾಡಿಕೊಡಿ ಅಂದರೆ ನಾನು ಕೂಡ ಮಾಡಿಕೊಡ್ತೀನಿ, ಸ್ವಲ್ಪ ದುಡ್ಡು ತೊಗೊಳ್ತೀನಿ. ಈಗ ಇನ್ಸಿಡೆಂಟ್ ಏನು ಆಗಿದೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ನಾನು ಬೇರೆ ಚಾನಲ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಅಂದರೆ ಬೇರೆ ಅವ್ರು ನಮಗೆ ಚಾರ್ಜ್ ಕೊಟ್ಟಿದ್ರು, ಸರ್ವಿಸ್ ಚಾರ್ಜು. ನಾನು ಏನು ಮಾಡ್ತಾ ಇದ್ದೀನಿ ವರ್ಕ್ಗೆ, ಮಾನಿಟೈಸೇಷನ್ ಇಂದ ಇಟ್ಕೊಂಡು ಫಸ್ಟ್ ಪೇಮೆಂಟ್ವರೆಗೂ ನಾನು ಏನು ವರ್ಕ್ ಮಾಡ್ತೀನಿ, ಅದಕ್ಕೆ ದುಡ್ಡು ಕೊಟ್ಟಿದ್ರು, ಅವ್ರ ಚಾನಲ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಎಲ್ಲ ಪ್ರೊಸೆಸ್ ಸ್ವಲ್ಪ ಎಲ್ಲ ಮಾಡಿದಾದ್ಮೇಲೆ ಅವ್ರ ಅಡ್ರೆಸ್ಗೆ ಒಂದು ಪಿನ್ ಹೋಯಿತು, ಅಂದರೆ ಆಡ್ಸೆನ್ಸ್ ಪಿನ್, ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಒಂದು ಆಡ್ಸೆನ್ಸ್ ಪಿನ್ ಹೋಗುತ್ತಲ್ವ, $10 ಕಂಪ್ಲೀಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಅವ್ರ ಅಡ್ರೆಸ್ಗೆ ಹೋಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಪೋಸ್ಟ್ಮ್ಯಾನ್ ಅವರು ಅವ್ರಿಗೆ ಡೈರೆಕ್ಟಾಗಿ ಆ ಲೆಟರ್ ಕೊಡಲ್ಲ ಫ್ರೆಂಡ್ಸ್. ಯಾಕಂದರೆ ಆ ಪೋಸ್ಟ್ಮ್ಯಾನ್ ಅವ್ರಿಗೆ ಈ ಥರ ಲೆಟರ್ ನೋಡಿರಲ್ಲ, ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಪೋಸ್ಟ್ಮ್ಯಾನ್ಸ್ಗೆ ಈ ರೀತಿ ಲೆಟರ್ ಬರುತ್ತೆ ಅವ್ರಿಗೆ ಕೊಡಬೇಕು ಅಂತೇಳಿ. ಅವ್ರು ಏನು ಮಾಡ್ತಾರೆ, ಯಾವುದೋ ಲೆಟರ್ ಇದೆ, ಇದೇನು ಅಷ್ಟು ಇಂಪಾರ್ಟೆಂಟ್ ಇರಲ್ಲ ಅಂತೇಳಿ ಅವರು ಮೋಸ್ಟ್ಲಿ ಟ್ರೈ ಮಾಡ್ತಾರೆ, ಇಲ್ಲಾಂದರೆ ಟ್ರೈ ಮಾಡಲ್ಲ, ಅಷ್ಟೇ ಇಟ್ಕೊಂಡು ಕೊಡ್ತಾರೆ. ಸ್ವಲ್ಪ ದಿನ ಆದಮೇಲೆ ರಿಟರ್ನ್ ಮಾಡಿಬಿಡ್ತಾರೆ ಆ ಲೆಟರು. ಅಂದರೆ ಯಾರಿಗೆ ತಲುಪಿಸ್ಬೇಕಾಗಿರುತ್ತೆ ಅವ್ರಿಗೆ ತಲುಪಿಸಲ್ಲ, ಆ ಲೆಟರ್ ಎಲ್ಲಿಂದ ಬರುತ್ತೆ ಅವ್ರಿಗೆ ರಿಟರ್ನ್ ಹಾಕ್ಬಿಡ್ತಾರೆ. ಆ ಲೆಟರ್ ಯೂಟ್ಯೂಬರ್ಸ್ಗೆ ತಲುಪಲ್ಲ, ತಲುಪಲಿಲ್ಲ ಅಂತಂದರೆ ಅವರು ಅಡ್ರೆಸ್ ವೆರಿಫೈ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ನೀವು ಪೋಸ್ಟ್ಮ್ಯಾನ್ ಇರ್ತಾರಲ್ಲ, ನಿಮ್ಮ ಏರಿಯಾ ಪೋಸ್ಟ್ಮ್ಯಾನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಈ ರೀತಿ ಲೆಟರ್ ಬರಬೇಕಾಗಿದೆ ನಮಗೆ, ಬಂತು ಅಂತಂದರೆ ನನಗೆ ಕೊಡಿ ಅಂತೇಳಿ ಅವ್ರಿಗೆ ಫೋಟೋ ತೋರಿಸ್ಬೇಕು. ಈ ರೀತಿ ಇರುತ್ತೆ ಲೆಟರು, ಅಡ್ರೆಸ್ ಈ ರೀತಿ ಇರುತ್ತೆ, ಬಂದರೆ ಕೊಡಿ ಅಂತ ಹೇಳಿದರೆ ಅವರು ಕೊಡ್ತಾರೆ. ಈಗ ಇನ್ಸಿಡೆಂಟ್ ಏನಾಗಿದೆ ಅಂದರೆ, ನಾವು ಒಂದು ಚಾನಲ್ ಒಬ್ಬರು ತೊಗೊಂಡು ಹ್ಯಾಂಡಲ್ ಮಾಡ್ತಾ ಇದ್ದೆ, $10 ಆದ ತಕ್ಷಣ ಅವ್ರಿಗೆ ಲೆಟರ್ ಹೋಯಿತು, ಆದರೆ ಪೋಸ್ಟ್ಮ್ಯಾನ್ ಅವರು ಅವ್ರಿಗೆ ಕೊಟ್ಟಿರಲಿಲ್ಲ, ಯೂಟ್ಯೂಬರ್ ಅವ್ರಿಗೆ ಕೊಟ್ಟಿರಲಿಲ್ಲ. ನಾನು ಯಾವಾಗ ಹೇಳಿದೆ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಈ ರೀತಿ ನಿಮ್ಮ ಅಡ್ರೆಸ್ಗೆ ಲೆಟರ್ ಹೋಗಿದೆ, ಡಿಸ್ಪ್ಯಾಚ್ ಆಗಿದೆ, ನೀವು ಪೋಸ್ಟ್ಮ್ಯಾನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ನಾನು ಹೇಳಿದೆ. ಆವಾಗ ಅವರು ಕಾಂಟ್ಯಾಕ್ಟ್ ಮಾಡಿದರು, ಮಾಡಿದ ತಕ್ಷಣ ಅವರು ಲೆಟರ್ ಕೊಟ್ಟರು. ಅಂದರೆ ಇಲ್ಲಿ ಏನರ್ಥ ಆಗುತ್ತೆ ಅಂದರೆ, ಪೋಸ್ಟ್ಮ್ಯಾನ್ ಅವರು ಅವ್ರ ಅಡ್ರೆಸ್ಗೆ ಲೆಟರ್ ಬಂದಿದೆ, ಆದರೆ ಪೋಸ್ಟ್ಮ್ಯಾನ್ ಅವರು ಅವ್ರಿಗೆ ಕೊಟ್ಟಿಲ್ಲ ಅನಿಸುತ್ತೆ, ನನಗೆ ಅನಿಸಿದ್ದು, ನಾನು ಹೇಳ್ತಿದ್ದೀನಿ ಅನಿಸುತ್ತೆ. ಯಾವಾಗ ಅವರು ಈ ರೀತಿ ಲೆಟರ್ ಇದೆ, ಇಲ್ಲಿ ಲೆಟರ್ ಬರುತ್ತೆ ಅಂದರೆ ಫೋಟೋ ತೋರಿಸ್ತಾರೆ ಮತ್ತು ಅಡ್ರೆಸ್ ತೋರಿಸ್ತಾರೆ, ಅವಾಗ ತೋರಿಸಿದ್ಮೇಲೆ ಅವ್ರಿಗೆ ಕನ್ಫರ್ಮ್ ಆಗುತ್ತೆ, ಓ ಇವ್ರದ್ದೇ ಈ ಲೆಟ್ರು, ಈ ಥರ ಲೆಟ್ರ್ ಕೂಡ ಬರುತ್ತೆ ಅಂತೇಳಿ ಅವ್ರಿಗೆ ಗೊತ್ತಾಗಿ ಈ ಥರ ಲೆಟರ್ ಬಂದಿದೆ ನಾ ಅಂತೇಳಿ ಅವ್ರಿಗೆ ಕೊಡ್ತಾರೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ಲೆಟರ್ ಬಂದಿರುತ್ತೆ ಆದರೆ ಕೊಟ್ಟಿರಲ್ಲ, ಈ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ $10 ಆದಮೇಲೆ ಆಡ್ಸೆನ್ಸಿಂದ ಲೆಟರು ನಿಮ್ಮ ಅಡ್ರೆಸ್ಗೆ ಡಿಸ್ಪ್ಯಾಚ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಡಿಸ್ಪ್ಯಾಚ್ ಆಗುತ್ತೆ. ನೀವು ಆಡ್ಸೆನ್ಸಲ್ಲಿ ಚೆಕ್ ಮಾಡ್ತಾ ಇರಬೇಕು, $10 ನಿಯರ್ ಆದಮೇಲೆ
ಅಲ್ಲಿ ಡೇಟ್ ತೋರಿಸುತ್ತೆ ಯಾವಾಗ ನಿಮ್ಮ ಲೆಟರ್ ಅಡ್ರೆಸ್ಗೆ ಡಿಸ್ಪ್ಯಾಚ್ ಆಗಿದೆ ಅಂತೇಳಿ. ಆವಾಗ ಆ ಡೇಟಿಂದ ಹಿಡ್ಕೊಂಡು 3-4 ದಿನ ಆದಮೇಲೆ ನಿಮ್ಮ ಏರಿಯಾದಲ್ಲಿ ಬರೋ ಪೋಸ್ಟ್ ಮ್ಯಾನ್ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ಈ ರೀತಿ ಲೆಟರ್ ಬರುತ್ತೆ, ಅಡ್ರೆಸ್ ಈ ರೀತಿ ಇದೆ, ಮೊಬೈಲ್ ನಂಬರ್ ಕೂಡ ನಾನು ಎಂಟರ್ ಮಾಡಿದ್ದೀನಿ, ಮತ್ತು ನೀವು ಈ ಲೆಟರ್ ಬಂತಂದರೆ ನಮಗೆ ಕೊಡಿ ಅಂತೇಳಿ ಅವ್ರಿಗೆ ಹೇಳಿದರೆ ಆವಾಗ ಅವ್ರ ಹತ್ರ ಬಂದಿದ್ದರೆ ಕೊಡ್ತಾರೆ. ಒಂದು ವೇಳೆ ಬಂದಿರಲಿಲ್ಲ ಅಂದರೆ ನೆಕ್ಸ್ಟ್ ಬಂದರೆ ಮತ್ತೆ ಕೊಡ್ತಾರೆ. ಇನ್ನೂ ಬಂದಿರಲಿಲ್ಲ ಅಂದರೆ ಸ್ವಲ್ಪ ದಿನ ವೇಟ್ ಮಾಡಬೇಕು, ಮತ್ತು 2 ಡೇಸ್ ಆದಮೇಲೆ ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು, ಈ ರೀತಿ ಲೆಟರ್ ಬಂದಿದೆಯಾ ಇಲ್ಲ ಅಂತೇಳಿ. ಮತ್ತು ಅವ್ರು ಹೇಳ್ತಾರೆ ಬಂದಿದ್ದರೆ ಬಂದಿದೆ ಅಂತೇಳಿ ಕೊಡ್ತಾರೆ, ಬಂದಿರಲಿಲ್ಲ ಅಂದರೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಯೂಟ್ಯೂಬಲ್ಲಿ 3 ಬಾರಿ ನಿಮಗೆ ಲೆಟರ್ ಪಡೆಯೋ ಅವಕಾಶ ಇರುತ್ತೆ. ಒಂದು ಆಟೋಮೆಟಿಕ್ ಆಗಿ ಅವರೇ ಕಳಿಸ್ತಾರೆ, ಇನ್ನೂ 3 ಬಾರಿ ನೀವು ಅಪ್ಲೈ ಮಾಡ್ಬೋದು. ಫಸ್ಟ್ ಲೆಟರ್ ನಿಮಗೆ ಕೈ ಸೇರಲಿಲ್ಲ ಅಂತಂದರೆ ಸೆಕೆಂಡ್ ಮತ್ತೆ ಅಪ್ಲೈ ಮಾಡ್ಬೋದು, ಮತ್ತೆ ರೀಸೆಂಡ್ ಮಾಡ್ಬೋದು, ಮತ್ತೆ ಬರುತ್ತೆ. ಅದು ನಿಮಗೆ ಕೈ ಸೇರಲಿಲ್ಲ ಅಂದರೆ ಮತ್ತೆ ರೀಸೆಂಡ್ ಮಾಡ್ಬೋದು, ಆವಾಗ ನಿಮಗೆ ಬರುತ್ತೆ. ಆವಾಗ ಕೂಡ ನಿಮಗೆ ಸಿಗಲಿಲ್ಲ, ಅವರು 1 ಬಾರಿ ಕಳಿಸ್ತಾರೆ, ಮತ್ತೆ ಇನ್ನೂ 3 ಬಾರಿ ರೀಸೆಂಡ್ ಮಾಡಿದರೂ ಕೂಡ ನಿಮಗೆ ಲೆಟರ್ ಸಿಗಲಿಲ್ಲ ಅಂದರೆ ನೀವು ಇನ್ನೊಂದು ಮೆಥಡ್ ಇದೆ, ಆನ್ಲೈನ್ ಮೆಥಡ್ ಇದೆ, ಡೈರೆಕ್ಟಾಗಿ ಯೂಟ್ಯೂಬ್ ಸಪೋರ್ಟ್ ಟೀಮ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಆ ಒಂದು ಅಡ್ರೆಸ್ ವೆರಿಫಿಕೇಶನ್ ಮಾಡ್ಕೋಬೋದು. ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ಫೋಟೋ ಕೇಳ್ತಾರೆ, ಎಲ್ಲ ಕೊಟ್ಟಾದಮೇಲೆ ನಿಮಗೆ ಅಡ್ರೆಸ್ ವೆರಿಫೈ ಆನ್ಲೈನ್ ಆಗುತ್ತೆ. ಆದರೆ ಇದು ಸ್ವಲ್ಪ ಕಷ್ಟದ ಒಂದು ಪ್ರೊಸೆಸ್ ಇದೆ, ನಿಮಗೆ ಮಾಡೋಕ್ಕಾದರೆ ಮಾಡ್ಬೋದು. ಒಂದು ವೇಳೆ ಆಗಲಿಲ್ಲ ಅಂತಂದರೆ 3-4 ಬಾರಿ ನಿಮಗೆ ಲೆಟರ್ ಸಿಗಲೇ ಇಲ್ಲ ನಿಮ್ಮ ಕೈಯಿಂದ ಅಂತಂದರೆ ಆವಾಗ ನನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಿಮಗೆ ಅಡ್ರೆಸ್ ವೆರಿಫೈ ಮಾಡಿ ಕೊಡ್ತೀನಿ. ಆದರೆ ಸರ್ವಿಸ್ ಚಾರ್ಜ್ ಇರುತ್ತೆ, ಸರ್ವಿಸ್ ಚಾರ್ಜ್ನ ಕೊಡಲೇಬೇಕಾಗುತ್ತೆ. ಈ ರೀತಿ ನೀವು ಮಾಡ್ಬೋದು. ಇನ್ನೂ ಅಂತಂದ ಏನು ಅಂದರೆ ನಿಮಗೆ 1-2 ಬಾರಿ ಅಡ್ರೆಸ್ಗೆ ಲೆಟರ್ ಬರಲಿಲ್ಲ ಅಂತಂದರೆ ಅಡ್ರೆಸ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಅಡ್ರೆಸ್ ಕರೆಕ್ಟಾಗಿ ನೀವು ಎಂಟರ್ ಮಾಡಿದ್ದೀರಾ ಇಲ್ವಾ ಅಂತೇಳಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾವ ಥರ ಚೆಕ್ ಮಾಡಬೇಕು ಅಂತೇಳಿ ಅಲ್ಲಿ ಆಡ್ಸೆನ್ಸಲ್ಲಿ ಇರುತ್ತೆ, ಅಡ್ರೆಸ್ನ ನೀವು ಹಾಕಿರೋದು ಕರೆಕ್ಟ್ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೋದು. ಅದ್ರ ರಿಲೇಟೆಡ್ ವೀಡಿಯೋ ಕೂಡ ಮಾಡಿದ್ದೀನಿ ನಾನು, ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ಅದನ್ನು ಕರೆಕ್ಷನ್ ಮಾಡಿ, ಕರೆಕ್ಷನ್ ಮಾಡಿದ್ಮೇಲೆ ಮತ್ತೆ ರೀಸೆಂಟ್ಗೆ ಕ್ಲಿಕ್ ಮಾಡಿ ಅಂದರೆ ಮತ್ತೆ ಅಪ್ಲೈ ಆಗುತ್ತೆ, ಅಂದರೆ ಮತ್ತೆ ಲೆಟರ್ ನಿಮಗೆ ಕಳಿಸ್ತಾರೆ. ಆವಾಗ ಕೂಡ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಬರಲಿಲ್ಲ ಅಂದರೆ ಲಾಸ್ಟು ಈ ಒಂದು ಪ್ರೊಸೆಸ್ನ ನೀವು ಮಾಡಬೇಕು, ಅಂದರೆ ಯೂಟ್ಯೂಬ್ ಸಪೋರ್ಟ್ ಟೀಮ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನಲ್ಲಿ ನೀವು ಅಡ್ರೆಸ್ ವೆರಿಫೈ ಮಾಡ್ಕೋಬೋದು. ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಬಂದಿರುತ್ತೆ ಲೆಟರ್, ಆದರೆ ಅದರಲ್ಲಿ ಏನೋ ಮಿಸ್ಟೇಕ್ ಇತ್ತು, ಫೋನ್ ನಂಬರ್ ಕೊಟ್ಟಿರಲಿಲ್ಲ ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲ್ಲ. ಈ ರೀತಿ ಲೆಟರ್ ಬಂದಿರೋದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಆಗಿರುತ್ತೆ ಪೋಸ್ಟ್ಮ್ಯಾನ್ ಅವ್ರಿಗೆ, ಯಾವ ರೀತಿ ಈ ಲೆಟರ್ ಏನಿದೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಅವರು ಕೊಡದೇ ಇರ್ಬೋದು. ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಮೊದಲೇ ನೀವು ಈ ರೀತಿ ನಾನು ಹೇಳಿದಾಗ ಮಾಡಿದರೆ ನಿಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ನೀವು ಈ ಲೆಟರ್ನ ಪಡೆಯೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋ ಸಪೋರ್ಟ್ ಮಾಡ್ತಾ ಇರ್ತೀನಿ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.